ನಮ್ಮೆಲ್ಲರ ಹಿರಿಯರು ಹಿರಿಯ ನಾಯಕರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ನಮ್ಮ ಮಾರ್ಗದರ್ಶಕರು ಮೊನ್ನೆ 90 ವರ್ಷ ಅವರ 90ನೇ ಹುಟ್ಟುಹಬ್ಬದ ಆಚರಣೆಯನ್ನು ಅವ್ರು ಮಾಡಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಫೋನಲ್ಲಿ ಮಾತಾಡಿದ್ದೆ. ಅವ್ರಿಗೆ ಭೇಟಿಯಾಗುವಂಥದ್ದು ನಮ್ಮ ಕರ್ತವ್ಯ, ಹಿಂಗಾಗಿ ಅವ್ರನ್ನ ಭೇಟಿಯಾಗಿ ಅವ್ರ ಆಶೀರ್ವಾದವನ್ನು ಪಡೆದಿದ್ದೇವೆ. ಅವರು 100 ವರ್ಷ ಕಾಲ ಬಾಳಲಿ, ಆರೋಗ್ಯವಂತವಾಗಿ ಬಾಳಲಿ ಮತ್ತು ನಮಗೆ ಮಾರ್ಗದರ್ಶನ ನಮಗೆ ನಮ್ಮ ರಾಜ್ಯಕ್ಕೆ ಮಾಡಲಿ ಅಂತಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಒಂದು ಕಟ್ಟಿಸಿ ಕಾಲ್ ಸರ್, ಮಂಡ್ಯದಲ್ಲಿ ಸಮಾವೇಶ ಕಾರ್ಯಕ್ರಮ ಇದೆ, ಅದಿನ್ನೂ ಭಾಳ ಚರ್ಚೆಯಲ್ಲಿದೆ. ಪಾರ್ಟಿಯಲ್ಲಿ ಕುತ್ಕೊಂಡು ತೀರ್ಮಾನ ಮಾಡಿ ಆಮೇಲೆ ಮಾಡ್ತೇವೆ. ಈಗ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಭಾಳ ಜನ ಬರ್ತಾ ಇದ್ದಾರೆ. ಅದು ವಿಶೇಷವಾಗಿ ಕೋಲಾರ, ಮಂಡ್ಯ ಎಲ್ಲ ಭಾಗದಿಂದ ಬರ್ತಾ ಇದ್ದಾರೆ. ಬ್ಯಾಚ್ ವೈಸ್ ಬ್ಯಾಚು ಸೇರಿಸುವಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಪಕ್ಷಕ್ಕೆ ಒಲವು ಸಾರ್ವಜನಿಕರಲ್ಲೂ ಇದೆ, ವಿಶೇಷವಾಗಿ ಯುವಕರಲ್ಲಿದೆ. ಹೀಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹೊಸ ಯುವ ನಾಯಕತ್ವ ಹೊರಹೊಮ್ಮುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಬಿಜೆಪಿಯ ಪರವಾಗಿ ಮಂಡ್ಯದಲ್ಲಿ ಭಾಳ ದೊಡ್ಡ ಶಕ್ತಿ ಅಲೆ ಕಾಣ್ತೀವಿ ನಾವು. ಎಷ್ಟು ಜಯರಾಮ್ ಅವ್ರ ಮಗನೂ ಕೂಡ ಇಲ್ಲ ಇದಾರಲ್ಲ, ಜಯರಾಮ್ ಅವ್ರ ಮಗ ಅಷ್ಟೇ ಅಲ್ಲ, ಇನ್ನೂ ಹಲವಾರು ಜೊತೆ ಮಾತಾಡ್ತಾ ಇದ್ದೇವೆ. ಈಗ ಅವ್ರ ಹತ್ರ ಮಾತಾಡ್ತಾ ಇದ್ದೇವೆ. ಯಾರು ನಮ್ಮ ಪಕ್ಷದ ಬಗ್ಗೆ ನಮ್ಮ ಪಕ್ಷದ ವಿಚಾರಗಳ ಬಗ್ಗೆ ಒಲವು ತೋರಿಸಿದ್ದಾರೆ ಅವರೆಲ್ಲರ ಹತ್ರ ಮಾತಾಡ್ತೀವಿ. ಈಗ ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ ಸರ್, ನಾನು ಸಿಎಂ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ